ಭಾರತೀಯ ಜನತಾ ಪಾರ್ಟಿಯ ಬಹಳ ಅತಿ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಲಾಲಕೃಷ್ಣ ಅಡ್ವಾಣಿಯವರಿಗೆ 93 ವರ್ಷಗಳು ತುಂಬುತ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಅವ್ರನ್ನ ನಾನು ಶುಭ ಹಾರೈಸುತ್ತಾ ಪ್ರಧಾನಮಂತ್ರಿಗಳಿಗೆ ಅವ್ರ ಬಗ್ಗೆ ಒಂದು ಪತ್ರ ಬರೆದಿದ್ದೆ. ಆ ಪತ್ರದಲ್ಲಿ ಶ್ರೀಯುತ ಲಾಲಕೃಷ್ಣ ಅಡ್ವಾಣಿಯವರು ಭಾರತೀಯ ಜನತಾ ಪಾರ್ಟಿ ಇಂದೂ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಮಹಾನ್ ನಾಯಕ, ಪಕ್ಷದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದವರು ತುಂಬ ಜನ ಇದ್ದಾರೆ. ಅದರಲ್ಲೂ ಬಹಳ ಹೆಸರು ನೆನಪಿಟ್ಕೋಬಾರಬೇಕಂತ ಹೆಸರು ಅಂದರೆ ಶ್ರೀ ಲಾಲಕೃಷ್ಣ ಅಡ್ವಾಣಿಯವರು. ಪಕ್ಷ 84 ಚುನಾವಣೆಯಲ್ಲಿ ಹೀನಾಯಸವನ್ನು ಅನುಭವಿಸಿದಂಥ ಸಂದರ್ಭದಲ್ಲೂ ಪಕ್ಷದ ಕಾರ್ಯಕರ್ತರಾದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಹುಮ್ಮಸ್ಸು ತುಂಬುತ್ತಾ ಪಕ್ಷವನ್ನು ಇವತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ, ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಅತಿ ದೊಡ್ಡ ಪಾರ್ಟಿಯಾಗಿ ಕೇಂದ್ರ ಮತ್ತು ರಾಜ್ಯದ ಹಲವಾರು ರಾಜ್ಯಗಳಲ್ಲಿ ಆಡಳಿತ ನಡೆಸುವಂಥ ಸ್ಥಿತಿಗೆ ಭಾರತೀಯ ಜನತಾ ಪಾರ್ಟಿ ಬರೋದಕ್ಕೆ ಅತಿ ದೊಡ್ಡ ಕಾರಣಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಲಾಲಕೃಷ್ಣ ಅಡ್ವಾಣಿಯವರನ್ನು ನಾವು ಇವತ್ತು ಪುನಃ ನೆನಪಾಡ್ಕೋಬೇಕು ಮತ್ತು ಅವರಿಗೊಂದು ಗೌರವ ಸಲ್ಲಿಸಬೇಕು ಅಂದರೆ ಆ ಗೌರವ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ನಾನು ಶ್ರೀಯುತ ನರೇಂದ್ರ ಮೋದಿಯವರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ ಮತ್ತು ಆ ಒಂದು ಆಶಯಿಸ್ತಾ ಇದ್ದೇನೆ. ನನ್ನ ಪತ್ರದ ಮೂಲಕ ಅವರು ಅದನ್ನು ನೆನಪಾಡಿಕೊಂಡು ಶ್ರೀಯುತ ಲಾಲಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನವನ್ನು ಅವರಿಗೆ ಒಂದು ಕೊಟ್ಟು ಅವರಿಗೆ ಸನ್ಮಾನಿಸ್ತಾರೆ ಅಂತೇಳಿ ನಾನು ಆಶಿಸ್ತೇನೆ.